ಸಾಧಾರಣ ಕಾಲದ ಮೂವತ್ತನೆಯ ವಾರ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನು ತಲುಪಿದರು. ಅಲ್ಲಿಂದ ಹೊರಡುವಾಗ ಜನರ ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸಿತು. ಕುರುಡು ಭಿಕ್ಷುಗಾರನಾದ ತಿಮಾಯನ ಮಗ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದನು. ಆ ಮಾರ್ಗವಾಗಿ ಹೋಗುತ್ತಿರುವ ಆತನು ನಜರೇತಿನ ಯೇಸು ಎಂದು ಕೇಳಿದೊಡನೆಯೇ ಅವನು, ಯೇಸುವೇ ದಾವಿದ ಕುಲಪುತ್ರರೇ ನನಗೆ ದಯತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೂ ದಾವಿದ ಕುಲಪುತ್ರರೇ ನನಗೆ ದಯತೋರಿ ಎಂದು ಇನ್ನಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ಕರೆದುಕೊಂಡು ಬನ್ನಿ ಎಂದು ಅಪ್ಪಣೆ ಮಾಡಿದರು. ಅವರು ಹೋಗಿ, ಏಳು, ಭಯಪಡಬೇಡ, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದರು. ಅವನು ತನ್ನ ಮೇಲು ಹೊದಿಕೆಯನ್ನು ಅಲ್ಲೇ ಬಿಟ್ಟು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು, ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದರು. ಅದಕ್ಕೆ ಅವನು, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಹಿಂದಿನ ಶುಭ ಸಂದೇಶದಲ್ಲಿ ಮಾರ್ಕನು ತಿಳಿಸುವ ಬಾರ್ತಿಮಯನು ಕುರುಡನಾಗಿದ್ದ. ಆತನ ಆ ಊನತೆಯಿಂದ ತನ್ನ ಜೀವನವನ್ನು ಸಾಗಿಸಲು ಕಷ್ಟವಾಗಿ ಭಿಕ್ಷೆ ಬೇಡುತ್ತಿದ್ದ. ಆದರೆ ಇದೇ ವಿಷಯದ ಬಗ್ಗೆ ಮತ್ತಾಯನು ಮತ್ತು ಲೂಕನು ಬರೆಯುವಾಗ ಈ ಅಂಧ ಭಿಕ್ಷುಕನ ಹೆಸರನ್ನು ತಿಳಿಸುವುದಿಲ್ಲ. ಇಲ್ಲಿ ಈ ಭಿಕ್ಷುಕನಿಗೆ ಯೇಸು ಸ್ವಾಮಿಯ ಹೆಸರು ತಿಳಿದಿತ್ತು ಮತ್ತು ಆತ ಹೆಸರಿಡಿದು ಸ್ವಾಮಿಯನ್ನು ಕೂಗುತ್ತಾನೆ, ಅಂಗಲಾಚುತ್ತಾನೆ. ಒಂದು ವಿಶೇಷವಾದಂತಹ ಸನ್ನಿವೇಶವನ್ನು ಇಂದು ನಾವು ಗಮನಿಸಿದ್ದೇವೆ. ಆತ ಕುರುಡ, ಯೇಸುವನ್ನು ನೋಡಿರಲಿಲ್ಲ. ಯೇಸು ಬರುತ್ತಿದ್ದಾರೆ ಎಂಬುದನ್ನು ಕೇಳಿದ ಕೂಡಲೇ ಯೇಸುವೆ ದಾವಿದ ಕುಲಪುತ್ರರೇ ನನಗೆ ದಯತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡ. ಯೇಸು ಸ್ವಾಮಿ 2-3 ವರ್ಷಗಳ ಕಾಲ ಬೋಧನೆ ಮಾಡುತ್ತಿದ್ದರು. ನಾನೇ ಸ್ವರ್ಗದಿಂದ ಇಳಿದು ಬಂದಂತಹ ರೊಟ್ಟಿ, ನಾನೇ ದಾವಿದ ಪುತ್ರ, ದಾವಿದ ಕುಲದಲ್ಲಿ ಬರಬೇಕಾಗಿದ್ದಂತಹ ಮೆಸ್ಸಾ ಎಂಬಂತಹ ಅನೇಕ ನಿದರ್ಶನಗಳನ್ನು ನೀಡಿದರು. ತಮ್ಮ ಪವಾಡಗಳ ಮೂಲಕ ಮೆಸ್ಸಾಯನ ಆ ಲಕ್ಷಣಗಳನ್ನು ತಿಳಿಸಿದರು. ಜನರು ಯೇಸುವನ್ನು ದಾವಿದ ಕುಲಪುತ್ರನಾಗಿ ಸ್ವೀಕರಿಸಿದ್ದು ಕಡಿಮೆ. ವಿಶ್ವಾಸಿಸಲು ಅಸಾಧ್ಯವಾಯಿತು. ಫರಿಸಾಯರಿಗೆ, ಸದ್ದುಕಾಯರಿಗೆ, ಶಾಸ್ತ್ರಜ್ಞರಿಗೆ ಯೇಸುವೇ ದಾವಿದ ಕುಲಪುತ್ರ, ದಾವಿದನ ವಂಶದಲ್ಲಿ ಬರಬೇಕಾಗಿದ್ದಂತಹ ಮೆಸ್ಸಾಯ ಎಂಬುದನ್ನು ಅರ್ಥೈಸಿಕೊಳ್ಳಲು ಅಸಾಧ್ಯವಾಯಿತು. ಫರಿಸಾಯರು, ಶಾಸ್ತ್ರಜ್ಞರು, ಧರ್ಮಶಾಸ್ತ್ರಿಗಳು ಓದುವಂತಹ ಶಕ್ತಿಯನ್ನು ಹೊಂದಿದ್ದರು, ನೋಡುವಂತಹ ಶಕ್ತಿ ಅವರಲ್ಲಿತ್ತು. ಆದರೂ ಯೇಸುವನ್ನು ಅರಿಯುವಲ್ಲಿ ಅವರು ವಿಫಲರಾಗಿದ್ದರು. ಒಬ್ಬ ಕುರುಡ, ಓದಲು ಅಸಾಧ್ಯವಾದಾತ, ನೋಡಲು ಅಸಾಧ್ಯವಾಗಿತ್ತು, ಆದರೂ ಯೇಸುವನ್ನು ಈ ಹೆಸರಿನಿಂದ ಸಂಬೋಧಿಸುತ್ತಾನೆ. ಯೇಸುವೇ ದಾವಿದ ಕುಲಪುತ್ರನೇ ನನಗೆ ದಯತೋರಿ, ಗಟ್ಟಿಯಾಗಿ ಕೂಗಿಕೊಂಡ. ಆತನ ವಿಶ್ವಾಸವನ್ನು ನಿಜವಾಗಿಯೂ ನಾವು ಶ್ಲಾಘಿಸಲೇಬೇಕು. ಅಷ್ಟೇ ಅಲ್ಲ, ಜನರು ಆತನನ್ನು ಯೇಸುಸ್ವಾಮಿಯ ಬಳಿಗೆ ಕರೆತರುವ ಮುನ್ನವೂ ಸುಮ್ಮನಿರು ಎಂದು ಎಚ್ಚರಿಸಿದ್ದರು. ನಂತರ ಯೇಸು ಹೇಳಿದ ನಂತರ ಕರೆದುಕೊಂಡು ಹೋಗುತ್ತಾರೆ. ಯಾರು ಆತನ ಹೆಸರನ್ನ ಸೂಚಿಸುವುದನ್ನು ನಾವು ಹಿಂದೆ ನೋಡಿಲ್ಲ. ಮತ್ತಾಯನ ಶುಭ ಸಂದೇಶವಾಗಿರಬಹುದು, ಲೂಕನ ಶುಭ ಸಂದೇಶವಾಗಿರಬಹುದು, ಅವನ ಹೆಸರನ್ನ ಯಾರು ತಿಳಿಸುವುದಿಲ್ಲ. ಇಬ್ರಿಯರಲ್ಲಿ ಹೆಸರನ್ನು ಹೇಳುವುದೆಂದರೆ ಆತನನ್ನು ಚೆನ್ನಾಗಿ ಬಲ್ಲವರು ಅಥವಾ ಆತ ಸಮಾಜದಲ್ಲಿ ಗೌರವಾನ್ವಿತನಾಗಿದ್ದಲ್ಲಿ ಮಾತ್ರ ಆತನ ಹೆಸರನ್ನು ತೆಗೆಯುತ್ತಿದ್ದರು, ಇಲ್ಲವಾದರೆ ಯಾರ ಹೆಸರನ್ನು ಬಳಸುತ್ತಿರಲಿಲ್ಲ. ಬಾರ್ತಿಮಾಯ ಎಂದರೆ ತಿಮಾಯನ ಮಗ, ಬಾರ್ ಎಂದರೆ ಮಗ, ತಿಮಾಯ ಎಂದರೆ ಗೌರವಾನ್ವಿತ, ಬಾರ್ತಿಮಾಯ ಎಂದರೆ ಗೌರವಾನ್ವಿತನ ಮಗ. ಇಲ್ಲಿ ಪ್ರಭು ಯೇಸು ಆತನನ್ನು ಹೆಸರಿಡಿದು ಕರೆದು ಆತನಿಗೆ ಇನ್ನೂ ಅಧಿಕವಾದ ಗೌರವವನ್ನು ನೀಡುತ್ತಾರೆ.
ದಾವಿದ ಕುಲಪುತ್ರರೇ ಎಂದು ಒಬ್ಬ ಕುರುಡ ಯೇಸುವನ್ನು ಕರೆದರೆ ಯೇಸು ಆತನನ್ನ ಹೆಸರಿಡಿದು ಕರೆಯುತ್ತಾರೆ. ಅಂದರೆ ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ, ನೀನು ಈ ಜಗತ್ತಿಗೆ ಬೇಡದ ವ್ಯಕ್ತಿಯಾಗಿರಬಹುದು, ಆದರೆ ನಾನು ನಿನ್ನನ್ನು ಬಲ್ಲೆ ಎಂಬಂತಹ ಆ ಸಂದೇಶವನ್ನು ಯೇಸುಕ್ರಿಸ್ತರು ಆತನ ಹೆಸರಿಡಿದು ಕರೆಯುವ ಮೂಲಕ ರವಾನಿಸುತ್ತಾರೆ. ಬಾರ್ತಿಮಾಯ ಕಣ್ಣಿಲ್ಲದೆ ಕುರುಡನಿದ್ದವ, ಆದರೆ ಆತನ ಆಂತರಿಕ ಕಣ್ಣುಗಳು ತೆರೆದಿದ್ದವು. ಯೇಸುವಿನ ಬಗ್ಗೆ ಅನೇಕ ವಿಷಯಗಳನ್ನು ಆಲಿಸಿದ್ದ, ಖಂಡಿತವಾಗಿ ಆತನಲ್ಲಿ ಒಂದು ವಿಶ್ವಾಸ ಹುಟ್ಟಿತು, ಈತನೇ ಮೆಸ್ಸಯನಾಗಿರಬೇಕು. ಆದ್ದರಿಂದ ವಿಶ್ವಾಸದ ಆ ಮಾತುಗಳನ್ನು, ಉಲ್ಲೇಖಗಳನ್ನು ಆತ ಆಡುತ್ತಾನೆ. ದಾವಿದ ಕುಲಪುತ್ರರೇ ನನಗೆ ದಯ ತೋರಿ, ನೀವು ಮಾತ್ರ ನನಗೆ ದಯ ತೋರಲು ಸಾಧ್ಯ, ಈ ಜಗತ್ತಿನ ಕಣ್ಣುಗಳು ನನಗೆ ಕುರುಡಾಗಿವೆ, ನಾನು ಮಾತ್ರ ಕುರುಡನಲ್ಲ ಸ್ವಾಮಿ, ಈ ಜಗತ್ತಿನ ಕಣ್ಣುಗಳು ನನಗೆ ಕುರುಡಾಗಿವೆ, ಆದ್ದರಿಂದ ನನಗೆ ದಯ ತೋರಿ, ಏಕೆಂದರೆ ನೀವು ಕುರುಡರಲ್ಲ, ಈ ಜಗತ್ತು ಕುರುಡು, ಆದರೂ ದೇವರು ಎಂದಿಗೂ ನಮ್ಮ ಮೇಲೆ ಕುರುಡರಾಗುವುದಿಲ್ಲ. ಜಗತ್ತು ಬಹಳ ಸುಲಭವಾಗಿ ನಮ್ಮ ಮೇಲೆ ಕುರುಡಾಗುತ್ತದೆ. ನಾವು ಉಪಯೋಗಕ್ಕೆ ಬಾರದ ವಸ್ತುಗಳಾದಾಗ, ವ್ಯಕ್ತಿಗಳಾದಾಗ ಜಗತ್ತು ನಮಗೆ ಕುರುಡಾಗುತ್ತದೆ. ನಾನು ನಿನ್ನನ್ನು ಅರಿತಿಲ್ಲ, ನೀನು ನನಗೆ ಯಾರೆಂದು ತಿಳಿಯದು, ಹೀಗೆ ಜಗತ್ತು ನಮ್ಮ ಮೇಲೆ ಕುರುಡಾಗಿ ಬಿಡುತ್ತದೆ. ಆದರೆ ದೇವರು ಎಂದಿಗೂ ನಮ್ಮ ಮೇಲೆ ಕುರುಡಾಗುವುದಿಲ್ಲ. ಆದ್ದರಿಂದಲೇ ಆತ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾನೆ, ಸ್ವಾಮಿ ದಯ ತೋರಿ. ಆತ ಯೇಸು ಕರೆಯುತ್ತಿದ್ದಾರೆ ಎಂದನ್ನ ಅರಿತ ಕೂಡಲೇ ಎಲ್ಲವನ್ನ ಬಿಟ್ಟ, ಓಡಿ ಹೋದ, ತನ್ನ ಹೊದಿಕೆಯನ್ನ, ತನ್ನ ಸರ್ವಸ್ವವಾಗಿದ್ದಂತಹ ಆ ಕೆಲವು ವಸ್ತುಗಳನ್ನು ಬಿಟ್ಟು ಹೋದ. ಏಕೆಂದರೆ ಆತನ ವಿಶ್ವಾಸ ಅಧಿಕವಾಗಿತ್ತು, ನನ್ನ ದೇವರು ಈಗ ನನಗೆ ದೃಷ್ಟಿಯನ್ನು ದಯಪಾಲಿಸಲಿದ್ದಾರೆ, ಆದ್ದರಿಂದ ಈ ವಸ್ತುಗಳ ಅವಶ್ಯಕತೆಯಲ್ಲ ಎಂಬ ಆ ಧೈರ್ಯದಿಂದ ಆತ ಯೇಸುವಿನಲ್ಲಿಗೆ ಹೋಗುತ್ತಾನೆ. ಧೈರ್ಯದಿಂದಲೇ ಕೇಳುತ್ತಾನೆ, ಗುರುದೇವ ನನಗೆ ಕಣ್ಣು ಕಾಣುವಂತೆ ಮಾಡಿ, ಏಕೆಂದರೆ ಈ ಜಗತ್ತು ಕುರುಡಾಗಿದೆ, ನನ್ನ ಕುರುಡು ವಿಶೇಷವಲ್ಲ, ಕುರುಡಿದ್ದರೂ ಬಾಳಬಹುದು, ಆದರೆ ಜಗತ್ತು ನಮಗೆ ಕುರುಡಾದಾಗ, ಜಗತ್ತು ನಮ್ಮನ್ನು ತ್ಯಜಿಸಿದಾಗ, ಜಗತ್ತೇ ನಮ್ಮನ್ನು ಕಡೆಗಣಿಸಿದಾಗ ಅದಕ್ಕಿಂತ ದೊಡ್ಡ ಕುರುಡು ಬೇರೊಂದಿಲ್ಲ, ಸ್ವಾಮಿ ನನಗೆ ನನ್ನ ಕಣ್ಣು ಕಾಣುವಂತೆ ಮಾಡಿ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎನ್ನುತ್ತಾರೆ ಯೇಸು. ಈ ಮೂಲಕ ಪ್ರಭು ಯೇಸುಕ್ರಿಸ್ತರು ದೇವರು ಹೇಗೆ ಪ್ರತಿಯೊಬ್ಬರನ್ನು ಗೌರವಿಸುತ್ತಾರೆ, ಪ್ರತಿಯೊಬ್ಬರು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು ಎಂಬುದನ್ನು ತೋರಿಸಿಕೊಡುತ್ತಾರೆ, ದೇವರು ಎಂದಿಗೂ ಯಾರ ಮೇಲೂ ಕುರುಡಾಗುವುದಿಲ್ಲ ಎಂಬುದನ್ನು ತೋರಿಸಿಕೊಡುತ್ತಾರೆ. ಈ ಪವಾಡದ ಮೂಲಕ ನಮ್ಮ ಕಣ್ಣುಗಳನ್ನು ತೆರೆಯುವಂತಹ ಆ ಕರೆಯನ್ನು ಪ್ರಭು ಯೇಸುಕ್ರಿಸ್ತರು ನೀಡುತ್ತಾರೆ. ಒಬ್ಬ ಬಲಹೀನ, ಒಬ್ಬ ನಿರ್ಗತಿಕ ನಮ್ಮ ಎದುರು ಬಂದಾಗ ಅವರ ಮೇಲೆ, ಅವರಿಗೆ ನಾವು ಕುರುಡರಾಗದೆ ದೇವರ ದೃಷ್ಟಿಯಂತೆ, ದೇವರು ಎಲ್ಲರನ್ನ ಒಂದೇ ರೀತಿ ಕಾಣುವಂತೆ, ಆ ಉದಾರ ಮುಕ್ತ ಮನಸ್ಸಿನ ಆ ಕಣ್ಣುಗಳು, ದೃಷ್ಟಿ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಎಂದಿಗೂ ಮತ್ತೊಬ್ಬರಿಗೆ ಕುರುಡಾಗದೆ ದೇವರಂತೆ ಕಣ್ ತೆರೆದು ನೋಡುವಂತಹ ಸೌಭಾಗ್ಯಕ್ಕಾಗಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುಕ್ರಿಸ್ತರು ನಮಗೂ ನಿನ್ನ ವಿಶ್ವಾಸವೇ ಇಂದು ನಿನ್ನನ್ನು ಸ್ವಸ್ಥ ಮಾಡಿದೆ ಎನ್ನುವಂತಾಗಲಿ, ನಮ್ಮ ಆಂತರಿಕ ಕಣ್ಣುಗಳನ್ನು ಆ ಪ್ರಭು ಕ್ರಿಸ್ತರೇ ತೆರೆಸಲಿ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೆನ್.